ಮೇಡಮ್ ಪ್ರತಿನಿಧಿಸಿದ್ರು ಕೂಡ ನಾವು ಯಾವ ಜಾಗದಲ್ಲಿ ಅನ್ನ ತಿಂತೀವಿ ಆ ಭಾಷೆನೇ ಇದ್ ಮಾಡ್ಬೇಕು ಹೊರತು ಬೇರೆ ರೀತಿ ಕುತಂತ್ರ ಮಾಡಬಾರ್ದು. ಹಲೋ ಹಲೋ ಮೇಡಮ್ ನಮಸ್ಕಾರ. ನಮಸ್ತೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಾ? ಹೌದು. ಬೆಂಗಳೂರಿಂದ ಸಂತೋಷ್ ಗೌಡ ಅಂತ ಮಾತಾಡ್ತೀನಿ. ಯಾರು? ಸಂತೋಷ್ ಗೌಡ ಅಂತ. ಹ್ಮ್, ಹೇಳಿ. ಇಲ್ಲಿ ಫೇಸ್ಬುಕ್ ಅಲ್ಲಿ ನಿಮ್ದೊಂದು ಯಾವ್ದೋ ಒಂದು ಫೋಟೋ ನೋಡಿದೆ. ನಿಮ್ ಪೇಜ್, ನಿಮ್ದು ನಿಮ್ಮ ಬೆಳಗಾವಿ ಪೇಜ್ ಇದೆಯಲ್ಲ. ಹ್ಮ್. ಅಲ್ಲ, ನಿಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅಂತ ಒಂದು ಪೇಜ್ ಇದೆಯಲ್ಲ ಫೇಸ್ಬುಕ್ ಅಲ್ಲಿ. ಹೌದು. ಅದರಲ್ಲಿ ಒಂದು ಯಾವ್ದೋ ಒಂದು ಟ್ಯಾಂಕರ್ ನೀರ್ದು ಉದ್ಘಾಟನೆ ಮಾಡೋದೊಂದು ಫೋಟೋ ಹಾಕಿದ್ರೆ ನೋಡಿದೆ. ಹೌದು ಬ್ರದರ್, ಅದು ಒಂದ್ ಸ್ವಲ್ಪ ಕ್ರಿಯೆಗಳು ಅದನ್ನ ತಪ್ಪು ಮಾಡಿದ್ದಾರೆ, ಈಗ ಸರಿ ಮಾಡೋಕ್ ಹೇಳಿದೀನಿ. ಮೇಡಮ್ ದಯಮಾಡಿ ಒಂದ್ ವಿಚಾರ ಬಿಡ್ತೀನಿ, ಕೇಳ್ಬಿಡಿ. ಬೆಳಗಾವಿ ರಾಜಕಾರಣಿಗಳು ಅಂದ್ರೆ ಈಗ ನಾವು ಯಾರದೇ ವಿರೋಧಿಗಳಲ್ಲ. ನಾನು ಖಂಡಿತ ನಾನೇನು ಯಾವ್ದೇ ಸಂಘಟನೆ ಕಟ್ಕೊಂಡಿಲ್ಲ, ಏನಿಲ್ಲ. ನಾನು ಸಾಮಾನ್ಯ ಕನ್ನಡಿಗನಾಗಿ ನಾನು ಅದು ನೋಡಿದೆ, ಫೋನ್ ಮಾಡಿದೆ. ಈಗ ಈಗ ಕರ್ನಾಟಕದಲ್ಲಿ ಇದ್ಮೇಲೆ ನಾವು ಕನ್ನಡ ಭಾಷೆ ಹಾಕೋಬೇಕಾ ಅಥವಾ ಇನ್ನೊಂದು ಹಾಕೋಬೇಕಾ? ಖಂಡಿತವಾಗ್ಲೂ ಕನ್ನಡ. ಈಗ ತಮಿಳ್ನಾಡಿಗೆ ನಮ್ಮೂರು ರಾಜಕಾರಣಿಗಳು ಸುಮಾರು ಜನ ಹೋಗಿದ್ದಾರೆ. ಅಲ್ಲಿ ಹೋಗಿ ಕನ್ನಡ ಕನ್ನಡ ಪ್ರೇಮ ಮರಿತಾರ, ತಮಿಳು ಇದು ಮಾಡ್ತಾರ ಅಲ್ಲಿ? ಅದರಂತೆ ವಿಚಾರ ಅವ್ರಿಗೆ ಬಿಟ್ಟಿರೋ ಇದೆಲ್ಲ. ನೀವು ಕರ್ನಾಟಕದಲ್ಲಿ ನೀವ್ ಹೇಳೋದ್ನ ನಾನು ಕೇಳದ್ನಲ್ಲ ಇಲ್ಲಿವರೆಗೆ. ಹಾ, ಹೇಳಿ. ಪ್ರತ್ಯೇಕನೇ ಹೇಳದೆ ನನ್ನ ನಜರ್ಗೆ ಬರದೆ ಅದಾಗಿದೆ ಆಲ್ರೆಡಿ. ನಾನು ಅದನ್ನ ತೆಗೆದು ನನ್ನ ಬೇರೆ, ನೀನು ಸ್ಪೆಷಲ್ ಆಗಿ ಬೇರೆದ್ ಮಾಡಿ ಇವತ್ ಸಾಯಂಕಾಲ ಒಳಗಡೆ ಸ್ಟಿಕ್ ಮಾಡಿ ನನ್ಗೆ ವಾಟ್ಸ್ಆಪ್ ಮಾಡಪ್ಪ ಅಂತ ಈಗಾಗ್ಲೇ ನನ್ ಪಿಎನ್. ಅಲ್ಲ, ಅದು ಒಂದೇ ಅಲ್ಲ ಮೇಡಮ್, ಸುಮಾರು ನೋಡಿದ್ವಿ. ನೀವು ಮಾಡೋದು ಎಷ್ಟೊಂದು ನೋಡಿದೀವಿ ಹೇಳ್ರಿ. ನಾವು ಬರೀ ಕನ್ನಡನೇ ಇರೋದಿಲ್ಲ ಅಲ್ಲಿ. ಎರಡು ಹಾಕ್ಬೇಕಾಗತ್ತೆ ಬ್ರದರ್ನ. ಎರಡು ಎರಡೇ ಕಟ್ಬೇಕು. ಮಹಾರಾಷ್ಟ್ರದಲ್ಲಿ ಹಂಗ ಕನ್ನಡ ಹಾಕ್ತಿದಾರಾ? ಅದ್ ಹಂಗಿರೋದಿಲ್ಲ, ಅವ್ರಿಗೆ ಭಾಷೆ ಬರೋದಿಲ್ಲ. ಅವ್ರನ್ನ ಪ್ರತಿನಿಧಿಸ್ತೀವಲ್ಲ ಮೇಡಮ್. ಪ್ರತಿನಿಧಿಸಿದ್ರು ಕೂಡ ನಾವು ಯಾವ ಜಾಗದಲ್ಲಿ ಅನ್ನ ತಿಂತೀವಿ ಆ ಭಾಷೆನೇ ಇದ್ ಮಾಡ್ಬೇಕು ಹೊರತು ಬೇರೆ ರೀತಿ ಕುತಂತ್ರ ಮಾಡಬಾರ್ದು. ಆಯ್ತು ಅಲ್ಲ, ನೀವು ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ತಿರೋದು ಕನ್ನಡಿಗರ ಹಣ. ಅದು ಕನ್ನಡಿಗರ ತೆರಿಗೆ ಹಣ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಕುತಂತ್ರ ಮಾಡ್ಕೊಂಡು ಹೋದ್ರೆ ನೆಮ್ಮದಿ ಇರುತ್ತಾ ಅಲ್ಲಿ ಬೆಳಗಾವಿಲಿ? ಇಲ್ಲ ಅಂತ ಹೇಳದ್ನ. ಆಯ್ತು.